हाई हेलो फ्रेंड्स नमस्कार नहीं नोड़ता हल्द आर इन वनकल चानल फ्रेंड्स नम हल आर इन वनकल चानल स्वागत सुस्वागत फ्रेंड्स राज्य सरकार खनिज निगम नेमक नड़ीता है फ्रेंड्स राज्य सरकार खनिज निगम नेमक 2022 इले सेवेन्त टेन्त डिग्री डिप्लोम पास अंत अभ्यर्थी अर्जी करद्दार आपरेटर सहायक सलहेगार विविध हूदे अर्जी करद्दार फ्रेंड्स पोस्ट कल यार अल्लाईबू एजुकेशन ऐन संपूर्ण महिला वीडियो स्किपी आगे महिता इशादे लाइक शेरमी निम्न से कमेंटी मत होसवर नम चल नोड़ा नम चल सब्सक्रेबे पकड़ बेल नन याद रीति वीडियो निम्हे नोटिफिकेशन बरतेंगे सी एस बेहतर जॉब बेहू सरकार योजना बेहतर महिता दूरत फ्रेंड्स विषय होना फ्रेंड्स नोड़ी कर्नाटक सरकार आफीशियल वेबसाइट है कर्नाटक स्टेट मिनरल कॉर्पोरेशन लिमिटेड अंत इतक हूदे बेहतर महिता को पोस्ट कल यार अल्लाईबू एजुकेशन संपूर्ण हेतनी फ्रेंड्स नोड़ी विषय बंद रीतियागे इतनी कर्नाटक स्टेट मिनरल कॉर्पोरेशन लिमिटेड अंत नेमक इतनी मूवत पोस्ट कल जियोलॉजिकल कंसलटेंट मत्तु इलेक्ट्रिकल इंजीनियरिंग आगू इतर हूदे वाक्यून संदर्शन कोट्टिद्दारे फ्रेंड्स नोड़ कर्नाटक स्टेट मिनरल कॉर्पोरेशन लिमिटेड नेमक 2022 इले उद्योग विवर कोट्टिद्दारे मोदलनेदागि संस्थे हेसरु नोडबेकारे कर्नाटक राज्य खनिज निगम नेमक कोट्टिद्दारे के एस एम सी एल अंत इल्ली विविध हूदे अर्जी करिद्दारे अदु पोस्ट याव रीति इदे ई रीति पोस्ट कोट्टिद्दारे नोड़ी ಮೊದಲನೆಯದಾಗಿ ಜಿಯಾಲಜಿಕಲ್ ಕನ್ಸಲ್ಟೆಂಟ್ ಮೂರು ಹುದ್ದೆಗಳು ಸುರಕ್ಷತೆ ಮತ್ತು ಆಕ್ಯುಪೇಷನಲ್ ಹೆಲ್ತ್ ಕನ್ಸಲ್ಟೆಂಟ್ ಒಂದು ಹುದ್ದೆ ಆಮೇಲೆ ಪೋರ್ ಮ್ಯಾನ್ ಸರ್ವೆ ಎರಡು ಹುದ್ದೆಗಳು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎರಡು ಹುದ್ದೆಗಳು ಆಪರೇಟರ್ಗಳು ಮೂರು ಹುದ್ದೆಗಳು ಸಹಾಯಕ ಗಣಿಯಲ್ಲಿ ನಾಲ್ಕು ಹುದ್ದೆಗಳು ಪುರುಷ ಕಾರ್ಮಿಕ ಆರು ಹುದ್ದೆಗಳು ವೈದ್ಯಕೀಯ ಅಧಿಕಾರಿ ಒಂದು ಹುದ್ದೆ ನರ್ಸ್ ಹುದ್ದೆಗಳು ಎರಡವೇ ಫಾರ್ಮಿಸ್ಟಿ ಒಂದು ಹುದ್ದೆ ಡಿ ಜಿ ಎಂ ಮಾರ್ಕೆಟಿಂಗ್ ಒಂದು ಪೋಸ್ಟು ಅಲ್ಲಿದೆ ಆಮೇಲೆ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಮೂರು ಹುದ್ದೆಗಳು ಇಂಜಿನಿಯರಿಂಗ್ ಸಿವಿಲ್ನಲ್ಲಿ ಒಂದು ಹುದ್ದೆ ಇದೆ ಸಲಹೆಗಾರ ಹಣಕಾಸಿನಲ್ಲಿ ಒಂದು ಹುದ್ದೆ ಕಲಿದೆ ಒಟ್ಟು ಹುದ್ದೆ ಬಂದುಬಿಟ್ಟು ಇಲ್ಲಿ 31 ಹುದ್ದೆಗಳು ಕಲಿವೆ ಟೋಟಲಾಗಿ ಟೋಟಲ್ ಪೋಸ್ಟ್ ಬಂದುಬಿಟ್ಟು 31 ಪೋಸ್ಟ್ ಕಲಿವೆ ಆಮೇಲೆ ಕೆಲಸದ ಸ್ಥಳ ಬಂದುಬಿಟ್ಟು ಉದ್ಯೋಗ ಸ್ಥಳ ಬಂದುಬಿಟ್ಟು ಬೆಂಗಳೂರು ಹಾಸನ ಸಂಡೂರು ಹಾಗೂ ಬಾಗಲಕೋಟೆ ಕುಂದಾಪುರ ಶಂಭೂರುನಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳಾಗಿವೆ ಫ್ರೆಂಡ್ಸ್ ಏನಿದು ಅರ್ಜಿ ಸಲ್ಲಿಸುವ ವಿಧಾನ ಬಂದುಬಿಟ್ಟು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಿ ಮೂರು ಬಂದುಬಿಟ್ಟು ಆಫ್ಲೈನ್ ಮೂಲಕವಾಗಿದೆ ಇನ್ನು ವಾಕ್ ಇನ್ ಪ್ರಾರಂಭ ದಿನಾಂಕ ಅಂದರೆ ಸಂದರ್ಶನ ಇರುವ ದಿನಾಂಕ 5 ಸೆಪ್ಟೆಂಬರ್ 2022 ಕೊನೆಯ ದಿನಾಂಕ 9 ಸೆಪ್ಟೆಂಬರ್ 2022 ಇಷ್ಟರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಫ್ರೆಂಡ್ಸ್ ಕೊಟ್ಟಿದ್ದಾರೆ ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಲಿಮಿಟೆಡ್ ನೇಮಕಾತಿ 2022 ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಲಿಮಿಟೆಡ್ ಆಗಿದೆ ಇದು ಕೆ ಎಸ್ ಎಮ್ ಸಿ ಎಲ್ನಲ್ಲಿ ಉದ್ಯೋಗವಾಗಿದೆ ಫ್ರೆಂಡ್ಸ್ಲಿ ಕೆ ಎಸ್ ಎಮ್ ಸಿ ಎಲ್ ಲಿಮಿಟೆಡ್ ನೇಮಕಾತಿಯ ಶಿಕ್ಷಣ ವಿವರ ಮತ್ತು ವಯಸ್ಸಿನ ಮಿತಿ ನೋಡಬೇಕಾದ್ರೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ ಮೊದಲನೇದಾಗಿ ಶಿಕ್ಷಣ ವಿವರಗಳು ಅಭ್ಯರ್ಥಿಯು 7ನೇ ತರಗತಿ 10ನೇ ತರಗತಿ ಡಿಪ್ಲೊಮಾ BA BSc MBBS MBA BBA BBM ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಪೂರ್ಣಗೊಳಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ಗರಿಷ್ಠ ವಯಸ್ಸಿನ ಮಿತಿ ಬಂದುಬಿಟ್ಟು ಗರಿಷ್ಠ ವಯಸ್ಸು 25ರಿಂದ 65 ಕೊಟ್ಟಿದ್ದಾರೆ ಆಮೇಲೆ ಏನು ಆಯ್ಕೆ ಮಾಡು ಬಂದುಬಿಟ್ಟಿದ್ದು ಮೆರಿಟ್ ಆಧಾರದ ಮೂಲಕ ಅಂತ ಕೊಟ್ಟಿದ್ದಾರೆ ಆಯ್ಕೆ ಮಾಡು ಬಂದುಬಿಟ್ಟು ಮೆರಿಟ್ ಪಟ್ಟಿ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಆಮೇಲೆ 2ನೇದಾಗಿ ಅನುಭವ ಕೊಟ್ಟಿದ್ದಾರೆ ಎಕ್ಸ್ಪೀರಿಯೆನ್ಸು ಸಂದರ್ಶನ ಮೂಲಕ ಆಯ್ಕೆ ಮಾಡಿದ್ದಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಏನು ಕರ್ನಾಟಕ ಖನಿಜ ಇಲಾಖೆಯಲ್ಲಿರ್ತಕ್ಕಂಥ ಅರ್ಜಿ ಶುಲ್ಕ ಮತ್ತು ಸಂಬಳ ವಿವರ ಈ ರೀತಿಯಾಗಿದೆ ಅರ್ಜಿ ಶುಲ್ಕ ಬಂದುಬಿಟ್ಟು ಆಫೀಸಲ್ಲಿ ವೆಬ್ಸೈಟ್ ನೋಡಿ ಅಂತ ಕೊಟ್ಟಿದ್ದಾರೆ ನೋಟಿಫಿಕೇಶನಲ್ಲಿ ಹಾಗೂ ಸಂಬಳ ಬಂದುಬಿಟ್ಟು ಮಾಸಿಕ ವೇತನ 15,000 ರೂಪಾಯಿಯಿಂದ 80,000 ರೂಪಾಯಿ ಪರ್ ಮಂತ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಇವಾಗ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂದ್ರೆ ಫ್ರೆಂಡ್ಸ್ ನೋಡಿ ಇದು ಅರ್ಜಿ ಸಲ್ಲಿಸುವುದು ಆಫ್ಲೈನ್ ಮೂಲಕವಾಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ನೀವು ಬೈ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ ಇಲ್ಲಿ ವಿಳಾಸ ಕೊಟ್ಟಿದ್ದಾರೆ ನೋಡಿ ವಿಳಾಸ ಬಂದುಬಿಟ್ಟು ಈ ರೀತಿಯಾಗಿದೆ ವಿಳಾಸ ಕಾರ್ಪೊರೇಟ್ ಕಚೇರಿ TTMC ಎ ಬ್ಲಾಕ್ 5ನೇ ಮಹಡಿ BMTC ಕಟ್ಟಡ KH ರಸ್ತೆ ಶಾಂತಿನಗರ ಬೆಂಗಳೂರು ಅಂತ ಈ ಅಡ್ರೆಸ್ಸಿಗೆ ನೀವು ಬೈ ಪೋಸ್ಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಇನ್ನು ಪೋಸ್ಟ್ ವಿವರ ಮತ್ತು ವಾಕ್ ಇನ್ ಸಂದರ್ಶನ ಇರುವ ದಿನಾಂಕ ಈ ರೀತಿಯಾಗಿವೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಭೂ ವೈಜ್ಞಾನಿಕ ಸಲಹೆಗಾರ ಸುರಕ್ಷತೆ ಮತ್ತು ಔದ್ಯೋಗಿಕ ಕ್ಷೇತ್ರ ಔದ್ಯೋಗಿಕ ಆರೋಗ್ಯ ಸಲಹೆಗಾರ ಫೋರ್ವೆನ್ನಲ್ಲಿ ಆಮೇಲೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಈ ಹುದ್ದೆಗಳಿಗೆ ಸಂದರ್ಶನ ದಿನಾಂಕ ಬಂದುಬಿಟ್ಟು 5ನೇ ಸೆಪ್ಟೆಂಬರ್ 2022 ಆಗಿದೆ
ಅದೇ ರೀತಿ ನಿರ್ವಾಹಕರು ಪೊಲೀಸ್ ಕಾರ್ಮಿಕರು ಸಹಾಯಕ ಗಣಿ ಸಲಹೆಗಾರ ಹುದ್ದೆಗಳಿಗೆ 6 ಸೆಪ್ಟೆಂಬರ್ 2022 ಇಂಟರ್ವ್ಯೂ ಇರುತ್ತವೆ. ವೈದ್ಯಕೀಯ ಅಧಿಕಾರಿ ನರ್ಸು ಫಾರ್ಮಿಸ್ಟಿ ಹುದ್ದೆಗಳಿಗೆ 7 ಸೆಪ್ಟೆಂಬರ್ 2022 ಸಂದರ್ಶನ ಇರುತ್ತದೆ. ಅದೇ ರೀತಿ ಡಿ ಜಿ ಎಂ ಮಾರ್ಕೆಟಿಂಗ್ ಸಲಹೆಗಾರ 8 ಸೆಪ್ಟೆಂಬರ್ 2022. ಇನ್ನು ಇಂಜಿನಿಯರಿಂಗ್ ಹುದ್ದೆಗಳಿಗೆ 9 ಸೆಪ್ಟೆಂಬರ್ 2022 ಸಂದರ್ಶನ ಇರುತ್ತವೆ. ಫ್ರೆಂಡ್ಸ್, ಇದು ಆಫೀಸ್ ಕಡೆ ಬಂದಂಥ ನೋಟಿಫಿಕೇಶನ್ ಆಗಿದೆ. ಸುಮಾರು 8 ಪೇಜ್ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಮಾಹಿತಿಯೆಲ್ಲವನ್ನು ಕೊಟ್ಟಿದ್ದಾರೆ. ಎಷ್ಟು ಪೋಸ್ಟ್ಗಳಿವೆ, ಎಜುಕೇಷನ್ ಏನಾಗಿರ್ಬೇಕು, ಎಕ್ಸ್ಪೀರಿಯೆನ್ಸ್ ಏನಾಗಿರ್ಬೇಕಂತ ಇಲ್ಲಿ ನೇಮ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ. ಕ್ವಾಲಿಫಿಕೇಷನ್, ಏಜು, ಎಕ್ಸ್ಪೀರಿಯೆನ್ಸು, ಆಮೇಲೆ ಇಲ್ಲಿ ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ, ಅಂದರೆ 2 ಇಯರ್ಸ್ ಗುತ್ತಿಗೆ ಆಧಾರ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಪ್ಲೇಸ್ ವರ್ಕ್ ಫಾರ್ ಇಲ್ಲಿ ವರ್ಕ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ನೇಮ್ ಹೆಸರು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ನೀವು ಅಂತ. ಇಲ್ಲಿ ನೋಡಿ, ಮೇಲ್ ಲೇಬರ್ ಪುರುಷರು ಹುದ್ದೆಗಳಿಗೆ 6 ಪೋಸ್ಟ್ಗಳಿವೆ. ಎಸ್ ಎಲ್ ಸಿ ಮೋಸ್ಟ್ ಆಗಿಬಿಟ್ಟು ಪಾಸ್ ಆದ 7th ಸ್ಟ್ಯಾಂಡರ್ಡ್ ವಿತ್ ಕನ್ನಡ ಆ್ಯಸ್ ಒನ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಅಂದರೆ 7ನೇ ತರಗತಿ ಅಥವಾ 10ನೇ ತರಗತಿ ಪಾಸ್ ಆದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಅವ್ರ ಸ್ಯಾಲ್ರಿ ಬಂದುಬಿಟ್ಟು 15,000 ರೂಪಾಯಿ ಇದೆ, 18,000 ಇದೆ, 25,000 ಇದೆ. ಅದೇ ರೀತಿ ಬಿ ಇ ಎಲೆಕ್ಟ್ರಿಕಲ್ ಹುದ್ದೆಗಳಿಗೆ 32,000 ರೂಪಾಯಿ ಇದೆ. ಈ ರೀತಿ ಸ್ಯಾಲ್ರಿ ಕೊಟ್ಟಿದ್ದಾರೆ. ಮತ್ತು ಆಮೇಲೆ ಇದು ಪೀರಿಯಡ್ ಬಂದುಬಿಟ್ಟು 2 ವರ್ಷದಿಂದ ಕೊಟ್ಟಿದ್ದಾರೆ. ಅಂದರೆ 2 ವರ್ಷ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇರ್ತವೆ ಇದು. ಅದೇ ರೀತಿ ಇಲ್ಲಿ ಎಲ್ಲ ಪೋಸ್ಟ್ ವಜೆ ಬೇರೆ ಬೇರೆ ಕೊಟ್ಟಿದ್ದಾರೆ. ನಿಮ್ದು ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರೆ ಸರಿ ನೋಡ್ಕೊಳ್ಳಿ ಏನಿದೆ ಅಂತ. ಇಲ್ಲಿ ಪ್ಲೇಸ್ ಕೂಡ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಯಾವ ಯಾವ ಆಫೀಸಿಗೆ ನೀವು ಅಡ್ರೆಸ್ ಇದು ಅಪ್ಲಿಕೇಶನ್ ಕಳಿಸ್ಬೇಕಂತ ನೋಡ್ಕೊಳ್ಳಿ ಎಲ್ಲಿ ಬರುತ್ತೆ ಅಂತ. ಅದನ್ನ ಇಲ್ಲಿ ನೇಮ್ ಆಫ್ ಸರ್ವಿಸ್ ಸರಿಗಳು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಟರ್ಮ್ಸ್ ರೆಫರೆನ್ಸ್ ಎಂಗೇಜಿಂಗ್ ಅಂತ ಕಾಂಟ್ಯಾಕ್ಟ್ ಬೇಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟು ಯಾವ ರೀತಿ ಇರುತ್ತೆ, ಏನಿರುತ್ತೆ ಅಂತ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಕೊಟ್ಟಿದ್ದಾರೆ. ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ. ಇದನ್ನು ಪ್ರಿಂಟೌಟ್ ತೊಗೊಂಡು ಫಾರ್ಮ್ ಫಿಲ್ಅಪ್ ಮಾಡಿ ನೀವು ಯಾವ ಪೋಸ್ಟ್ ಹಾಕಿರೋ ಆ ಪೋಸ್ಟಲ್ಲಿ ಬರೆದು ಬೈ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರ್ತದೆ. ಕಳಿಸಿದ ನಂತರ ಇಂಟರ್ವ್ಯೂನಿಗೆ ಹಾಜರಾಗಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಮಾಹಿತಿ ಎಲ್ಲವನ್ನು ಇಟ್ಕೊಟ್ಟಿದ್ದಾರೆ, ಹಾಗೂ ಡಾಕ್ಯುಮೆಂಟ್ ಇರಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ ಹಚ್ಚಿ ಬೈ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕು. ಆಮೇಲೆ ಅವರು ಮೇಲೆ ಕೊಟ್ಟಂಥ ಡೇಟಿಗೆ ನೀವು ಹೋಗಿ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತದೆ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.